नमस्कार संपुट सर्कस बेन्नल्ले अखाड किळिद विजयेंद्र क्याबिनेट नायकत्व एरडक्कू विजय मत्तु बीजेपियल्लिन बेंकियन्न आरिस्तार महारथि संपुट कग्गंटिन टैम्नल्लि तंदेगे बेंगावलागि निंतिद्दारे विजयेंद्र भिन्नमतद शमनक्के औषधि कोड्तार विजयद सारथि विजयेंद्र वंदे टैम्गे मूरु दाळ हुडिद्र बिएस्वै ಇದೆ ಈ ಹೊತ್ತಿನ ಫೋಕಸ್ 18 ಮೂರು ವಿಜಯ ಮರ್ಮ ನಾನು ಚೈತ್ರರಾಜ್ ಸಂಪುಟ ಸರ್ಕಸ್ ಬೆನ್ನಲ್ಲೇ ಅಖಾಡಕ್ಕಿಳಿದ ವಿಜಯೇಂದ್ರ ಕ್ಯಾಬಿನೆಟ್ ನಾಯಕತ್ವ ಎರಡಕ್ಕೂ ವಿಜಯ ಮತ್ತು ಬಿಜೆಪಿಯಲ್ಲಿನ ಬೆಂಕಿಯನ್ನ ಅರಸ್ತಾರ ವಿಜಯೇಂದ್ರ ಮೂರು ವಿಜಯ ರಹಸ್ಯ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಈಗ ಬರೀ ಸಚಿವ ಸಂಪುಟದ್ದೇ ಚರ್ಚೆ ವಿಸ್ತರಣೆಯಾಗುತ್ತೋ ಪುನರ್ರಚನೆಯಾಗುತ್ತೋ ಯಾರು ಇನ್ ಆಗ್ತಾರೆ ಯಾರು ಔಟ್ ಆಗ್ತಾರೆ ಯಾರಿಗೆ ಒಲಿಯಲಿದೆ ಅದೃಷ್ಟ ಲಕ್ಷ್ಮಿ ಯಾರಿಗೆ ಕೈ ಕೊಡುತ್ತೆ ಅಧಿಕಾರ ಸಚಿವ ಸಂಪುಟಕ್ಕೆ ಮೇಜರ್ ಆಪರೇಷನ್ ಆಗ್ತಿರೋ ಬೆನ್ನಲ್ಲೇ ಕೇಸರಿ ಪಾಳ್ಯದಲ್ಲಿ ಸಚಿವಾಕಾಂಕ್ಷಿಗಳ ಪರೇಡ್ ಕೂಡ ಜೋರಾಗಿ ನಡೀತಿದೆ ಒಂದ್ ಕಡೆ ಸಂಪುಟದ ಟೆನ್ಷನ್ ಮತ್ತೊಂದು ಕಡೆ ಕುರ್ಚಿ ಉಳಿಸಿಕೊಳ್ಳೋ ಚಿಂತೆ ಇವೆರಡೂ ತಿಕ್ಕಾಟದ ನಡುವೆ ರಾಜಹುಲಿ ಕಂಗಾಲಾಗಿ ಹೋಗಿದ್ದಾರೆ ಈ ನಡುವೆ ಕೇಸರಿ ಪಾಳ್ಯದ ಅಖಾಡಕ್ಕೆ ಬಿಎಸ್ವೈ ಪುತ್ರ ವಿಜಯೇಂದ್ರ ಎಂಟ್ರಿ ಕೊಟ್ರು ಸಂಪುಟ ಕಗ್ಗಂಟಿಗೆ ಇತಿಶ್ರೀ ಹಾಡೋದಕ್ಕೆ ಸಜ್ಜಾಗಿದ್ರು ವಿಜಯಗಳ ಸಾರಥಿ ವಿಜಯೇಂದ್ರ ಕಮಲ ಪಾಳ್ಯದಲ್ಲಿ ಈಗ ಕಾರ್ಯಕರ್ತರಿಂದ ಹಿಡಿದು ನಾಯಕರವರೆಗೂ ಬರೀ ಸಚಿವ ಸಂಪುಟದ್ದೇ ಚರ್ಚೆ ಕ್ಯಾಬಿನೆಟ್ ವಿಸ್ತರಣೆ ಅಥವಾ ಪುನರ್ರಚನೆ ಆಗೋದು ಯಾವಾಗ ಬಿಎಸ್ವೈ ಯಾರ ಪಟ್ಟಿಯನ್ನು ಹೈಕಮಾಂಡ್ ಕೈಗೆ ಇಟ್ಟಿದ್ದಾರೆ ಪುನರ್ರಚನೆ ಆದರೆ ಯಾರಿಗೆ ಕೊಡ್ತಾರೆ ಯಾವ ಹೊಸ ಮುಖಗಳಿಗೆ ಮನೆ ಹಾಕ್ತಾರೆ ಅನ್ನೋ ಹತ್ತು ಹಲವು ಪ್ರಶ್ನೆಗಳು ಎದ್ದಿವೆ ಈ ಎಲ್ಲಾ ಊಹಾಪೋಹಗಳಿಗೆ ತೆರೆ ಎಳೆಯೋದಕ್ಕೆ ವಿಜಯೇಂದ್ರ ಸಂಪುಟ ಕುರುಕ್ಷೇತ್ರಕ್ಕೆ ಕಾಲಿಟ್ಟಿದ್ರು ಎಂಬ ಮಾತಿದೆ ಒಂದ್ ಕಡೆ ಕ್ಯಾಬಿನೆಟ್ ಕಿಚ್ಚನ್ನು ಆರಿಸೋದು ಹಾಗೆ ನಾಯಕತ್ವದ ಕೂಗಿಗೂ ಮದ್ದೆರೆಯೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಹಾಗೆ ಕಮಲಪಾಳ್ಯದಲ್ಲಿ ಧಗಧಗ ಅಂತ ಹೊತ್ತಿ ಉರಿತಾ ಇರೋ ಬೆಂಕಿಯನ್ನ ಆರಿಸೋಕೆ ಮುಂದಾಗಿದ್ದಾರೆ ವಿಜಯೇಂದ್ರ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯೋದಕ್ಕೆ ಪ್ಲಾನ್ ಮಾಡಿದ್ರ ವಿಜಯೇಂದ್ರ ಎನ್ನುವಂತಹ ಪ್ರಶ್ನೆಗಳು ಮೂಡಿವೆ ಸಂಪುಟ ಆಪರೇಷನ್ ಸರ್ಕಸ್ಗೆ ಎಂಟ್ರಿ ಕೊಟ್ಟಿದ್ದ ವಿಜಯೇಂದ್ರ ಬಿಎಸ್ವೈ ಅಧಿಕಾರ ಸ್ವೀಕರಿಸಿದಾಗಲಿಂದ ಇವತ್ತಿನವರೆಗೂ ಒಂದಲ್ಲ ಒಂದು ಸಮಸ್ಯೆಗಳನ್ನ ಸವಾಲುಗಳನ್ನ ಎದುರಿಸ್ತಾನೆ ಬಂದಿದ್ದಾರೆ ಒಂದ್ ಕಡೆ ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಯಾರಿಗೆ ಬಿಡಬೇಕು ಯಾರಿಗೆ ಗೇಟ್ ಪಾಸ್ ಮಾಡಬೇಕು ಯಾರಿಗೆ ಮಣೆ ಹಾಕಬೇಕು ಅನ್ನೋ ಚಿಂತೆ ಬಿಎಸ್ವೈ ದಿಲ್ಲಿಗೆ ಹೋಗಿ ಹೈಕಮಾಂಡ್ಗೆ ಸಚಿವರ ಲಿಸ್ಟ್ ಕೊಟ್ಟು ಬಂದ್ರು ಇನ್ನು ಸಚಿವಾಕಾಂಕ್ಷಿಗಳ ಪರೇಡ್ ಮಾತ್ರ ಮುಗಿದಿರಲಿಲ್ಲ ಹೇಗೆಲ್ಲ ಸಾಧ್ಯವೋ ಎಲ್ಲಾ ರೀತಿಯಲ್ಲೂ ಲಾಬಿ ನಡೆಸಿದ್ರು ಇದನ್ನೊಂದು ಹೇಗಾದ್ರೂ ಮಾಡಿ ನಿಭಾಯಿಸಿದ್ರೆ ಸಾಕು ಅಂತಿರುವಾಗ್ಲೇ ಬಿಎಸ್ವೈಗೆ ಮತ್ತೆ ಕುರ್ಚಿ ಕಂಟಕ ಎದುರಾಗಿದೆ ಹೀಗಾಗಿ ಅಪ್ಪನ ಟೆನ್ಷನ್ ನೋಡೋಕೆ ಆಗದೆ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ ವಿಜಯೇಂದ್ರ ಎಲ್ಲಾ ಸಮಸ್ಯೆಗಳಿಗೂ ಫುಲ್ ಸ್ಟಾಪ್ ಹಾಕೋಕೆ ಸಂಪುಟ ಆಪರೇಷನ್ ಹಗ್ಗ ಜಗ್ಗಾಟವನ್ನ ಇತ್ಯರ್ಥ ಮಾಡೋದಕ್ಕೆ ಅಪ್ಪನ ಪರ ಬ್ಯಾಟಿಂಗ್ ಮಾಡೋಕೆ ಕಣಕ್ಕೆ ಇಳಿದಿದ್ರು ವಿಜಯೇಂದ್ರ ಹಾಗಾದ್ರೆ ವಿಜಯೇಂದ್ರ ಮಾಡಿರೋ ಆ ಮೆಗಾ ಪ್ಲಾನ್ ಯಾವುದು ವಿಜಯೇಂದ್ರ ಎಂಟ್ರಿಯಿಂದ ಎಲ್ಲಾ ಸಮಸ್ಯೆಗಳಿಗೂ ಫುಲ್ ಸ್ಟಾಪ್ ಬೀಳುತ್ತಾ ಕ್ಯಾಬಿನೆಟ್ ಕಿಚ್ಚು ನಾಯಕತ್ವದ ಕೂಗಿಗೆ ಬ್ರೇಕ್ ಹಾಕ್ತಾರ ವಿಜಯೇಂದ್ರ ಇವೆಲ್ಲವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಕೆಲವೇ ದಿನಗಳಲ್ಲಿ ಉಪಚುನಾವಣೆ ಘೋಷಣೆ ಹಿನ್ನೆಲೆ ವಿಜಯೇಂದ್ರ ಯಡಿಯೂರಪ್ಪನನ್ನ ಭೇಟಿಯಾದ್ರು ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ರು ಮಸ್ಕಿ ಹಾಗೂ ಬಸವ ಕಲ್ಯಾಣದ ಪರಿಸ್ಥಿತಿ ಬಗ್ಗೆ ಸಿಎಂಗೆ ಮಾಹಿತಿ ನೀಡಿದ್ರು ಮಸ್ಕಿ ಹಾಗೂ ಬಸವ ಕಲ್ಯಾಣದಲ್ಲಿ ವಿಜಯೇಂದ್ರ ಪ್ರವಾಸ ಕೈಗೊಂಡಿದ್ರು ಕ್ಷೇತ್ರದಲ್ಲಿರುವ ವಾತಾವರಣ ಹಾಗೂ ಅಭ್ಯರ್ಥಿ ಆಯ್ಕೆ ಕುರಿತು ಸಿಎಂ ಜೊತೆ ಚರ್ಚೆ ನಡೆಸಿದ್ರು ಇನ್ನೊಂದು ಕಡೆ ಸಚಿವಾಕಾಂಕ್ಷಿ ರೇಸ್ನಲ್ಲಿರುವ ರೇಣುಕಾಚಾರ್ಯ ಕೂಡ ಸಿಎಂ ಬಿಎಸ್ವೈರನ್ನ ಭೇಟಿ ಮಾಡಿದ್ರು
ಈ ವೇಳೆ ಮಾತನಾಡಿದ ರೇಣುಕಾಚಾರ್ಯ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಸಿಎಂಗೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅದನ್ನ ಹಾದಿ ಬೀದಿಯಲ್ಲಿ ಮಾತನಾಡೋದಿಲ್ಲ ಅಂತ ಹೇಳಿದ್ರು ಪದೇ ಪದೇ ಬೀದಿಯಲ್ಲಿ ನಿಂತು ರಸ್ತೆಯಲ್ಲಿ ನಿಂತು ಮಾಧ್ಯಮದ ಮುಂದೆ ಮಾಧ್ಯಮದ ಮುಂದೆ ಮಾತಾಡಿದ್ರೆ ನನ್ನ ವೈಯಕ್ತಿಕ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಹಾಗಾಗಿ ದಾರಿಯಲ್ಲಿ ಬೀದಿಯಲ್ಲಿ ಮಾತಾಡಲ್ಲ ಎಲ್ಲಿ ತಲುಪಿಸೋಕೋ ಅಲ್ಲಿ ವಿಷಯವನ್ನು ತಲುಪಿಸ್ತೀನಿ ಒಂದು ತೀರ್ಮಾನ ವರಿಷ್ಠ ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿ ತೀರ್ಮಾನ ಮಾಡ್ತಾರೆ ಸಿಎಂ ಭೇಟಿಯಾದ ಎಂಪಿ ಕುಮಾರಸ್ವಾಮಿ ಸಚಿವ ಕಾಂಕ್ಷಿಗಳ ಫೈನಲ್ ಪಟ್ಟಿ ಹೈಕಮಾಂಡ್ ಅಂಗಳಕ್ಕೆ ಹೋದ್ರು ತಲೆಗೊಂದು ಕಲ್ಲು ಹಾಕೋರು ಮಾತ್ರ ಕಡಿಮೆ ಆಗಿರಲಿಲ್ಲ ನಂದೊಂದಿರಲಿ ನಂದೊಂದಿರಲಿ ಅಂತ ಕೊನೆ ಹಂತದವರೆಗೂ ಹಲವರು ಟ್ರೈ ಮಾಡಿದ್ರು ಸಿಎಂ ಮನೆ ಮುಂದೆ ಸಚಿವಾಕಾಂಕ್ಷಿಗಳ ಪರೇಡ್ ಕೂಡ ನಡೆದಿತ್ತು ಈಗ ಈ ಲಿಸ್ಟ್ಗೆ ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿ ಕೂಡ ಸೇರ್ಪಡೆಯಾಗಿದ್ರು ಎಂಪಿ ಕುಮಾರಸ್ವಾಮಿ ಸಿಎಂ ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ಒತ್ತಡ ಹಾಕಿದ್ರು ಕಳೆದ ಎರಡು ಮೂರು ದಿನಗಳ ಹಿಂದೆ ಚಿಕ್ಕಮಗಳೂರಿನಲ್ಲಿ ಕಟೀಲ್ ಭೇಟಿ ಮಾಡಿ ಮಂತ್ರಿ ಸ್ಥಾನಕ್ಕೆ ಮನವಿ ಮಾಡಿಕೊಂಡಿದ್ರು ಎಂಪಿ ಕುಮಾರಸ್ವಾಮಿ ಇನ್ನೊಂದು ಕಡೆ ಬಿಜೆಪಿ ಪಾಳ್ಯದಲ್ಲಿ ಮತ್ತೊಂದು ರೀತಿಯ ಬೆಳವಣಿಗೆಯಾಗಿದೆ ಸಿಎಂ ಆಪ್ತ ವಲಯದಲ್ಲೇ ಕುರ್ಚಿಗೆ ಕಂಟಕ ಶಂಕೆ ಎದುರಾಗಿದೆ ಬಿಎಸ್ವೈ ವಿರುದ್ಧ ಅಪಪ್ರಚಾರದ ಆರೋಪದ ಹಿನ್ನೆಲೆ ಇಬ್ಬರು ಪ್ರಮುಖರು ಹುದ್ದೆ ಕಳೆದುಕೊಂಡಿದ್ರು ಇದೀಗ ಮತ್ತೊಂದು ಆಪರೇಷನ್ಗೆ ಸಿಎಂ ಮುಂದಾಗಿದ್ದಾರೆ ಇದೀಗ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಸ್ಆರ್ ಸಂತೋಷ್ಗೂ ಸಂಕಷ್ಟ ಎದುರಾಗಿದೆ ಸದ್ಯದಲ್ಲೇ ಸಂತೋಷ್ಗೂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಮುಕ್ತಿ ಸಿಗುವ ಸಾಧ್ಯತೆ ಇದೆ ಬಿಡುಗಡೆಗೂ ಮೊದಲೇ ರಾಜೀನಾಮೆ ನೀಡುವಂತೆ ಸೂಚನೆ ನೀಡಲಾಗಿದೆ ರಾಜೀನಾಮೆ ನೀಡದಿದ್ದರೆ ಹುದ್ದೆಯಿಂದ ಕಿತ್ತು ಹಾಕುವ ಸುಳಿವು ನೀಡಿದ್ದಾರೆ ಸಿಎಂ ಕಚೇರಿ ಅಧಿಕಾರಿಗಳು ಅಪ್ಪನ ಬೆನ್ನಿಗೆ ನಿಂತ ಸಾರಥಿ ವಿಜಯೇಂದ್ರ ರಾಜ ಹುಲಿ ಕುರ್ಚಿ ಉಳಿಸ್ತಾರ ಯುವರಾಜ ವಿಜಯೇಂದ್ರ ಈಗ ರಾಜ್ಯ ಬಿಜೆಪಿ ಪಾಳ್ಯದ ಯುವ ಸಾಮ್ರಾಟನಾಗಿ ಮೆರೆತಿದ್ದಾರೆ ವಿಜಯೇಂದ್ರ ಇದೇ ಮೊದಲು ಈ ರೀತಿ ಕಷ್ಟದ ಸಮಯದಲ್ಲಿ ಫೀಲ್ಡ್ಗೆ ಇಳಿದಿಲ್ಲ ಈ ಹಿಂದೆಯೂ ಹಲವು ಬಾರಿ ರಾಜ ಹುಲಿಗೆ ಬೆಂಗಾವಲಾಗಿ ನಿಂತಿದ್ದಾರೆ ಅಪ್ಪನ ಬೆನ್ನಿಗೆ ಶ್ರೀಕೃಷ್ಣನಂತೆ ನಿಂತು ಎದುರಾದ ಎಲ್ಲಾ ಸಂಕಷ್ಟಗಳಿಂದಲೂ ಪಾರು ಮಾಡಿದ್ದಾರೆ ಸರ್ಕಾರ ಸುಭದ್ರ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕೋ ಅವೆಲ್ಲವನ್ನೂ ಮಾಡ್ತಿದ್ದಾರೆ ವಿಜಯೇಂದ್ರ ಈ ಹಿಂದೆ ದೋಸ್ತಿ ಸರ್ಕಾರ ಪತನವಾಗಿ ಬಿಎಸ್ವೈ ಸರ್ಕಾರ ಬರೋದಕ್ಕೆ ಯಾವ ರೀತಿ ವಲಸಿಗರು ಕಾರಣನೋ ಅದರ ಶ್ರೇಯ ವಿಜಯೇಂದ್ರಗೂ ಕೂಡ ಅಷ್ಟೇ ಸಲ್ಲುತ್ತೆ ಆಪರೇಷನ್ ಕಮಲದ ಸಾರಥಿಯಾಗಿ ಅಪ್ಪನ ಸರ್ಕಾರ ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ವಿಜಯೇಂದ್ರ ಅದರ ನಂತರ ರಾಜ್ಯ ಕೇಸರಿ ಪಾಳ್ಯದ ಚುಕ್ಕಾಣಿ ಹಿಡಿದ್ರು ಯುವರಾಜ ಬಳಿಕ ನಡೆದ ಬೈ ಎಲೆಕ್ಷನ್ ಅಲ್ಲಿ ಕೇಸರಿ ಪಾಳೆಯ ಭರ್ಜರಿ ಗೆಲುವನ್ನ ದಾಖಲಿಸಿತು ದಳಪತಿಗಳ ಕೋಟೆಯಾಗಿದ್ದ ಕೆಆರ್ ಪೇಟೆಯ ಚುನಾವಣಾ ಉಸ್ತುವಾರಿಯನ್ನ ವಿಜಯೇಂದ್ರ ಹೆಗಲಿಗೆ ಹೊರಿಸಲಾಗಿತ್ತು ಆ ಜವಾಬ್ದಾರಿಯನ್ನು ಕೂಡ ವಿಜಯೇಂದ್ರ ಸಮರ್ಥವಾಗಿ ನಿಭಾಯಿಸಿದ್ರು ದಶಕಗಳ ಕಾಲ ದಳಪತಿಗಳ ಭದ್ರಕೋಟೆಯಾಗಿದ್ದ ಕೆಆರ್ ಪೇಟೆಯನ್ನ ಛಿದ್ರ ಛಿದ್ರ ಮಾಡಿಬಿಟ್ರು ನಾರಾಯಣಗೌಡರನ್ನ ಗೆಲ್ಲಿಸಿಕೊಂಡು ಬರೋ ಮೂಲಕ ಉಪಚುನಾವಣೆಯ ಗೆಲುವಿನ ರೂವಾರಿಯಾದ್ರು ವಿಜಯೇಂದ್ರ ವಿಜಯಯಾತ್ರೆ ಇಲ್ಲಿಗೆ ಮುಗಿದಿಲ್ಲ ಕಳೆದ ಕೆಲ ದಿನಗಳ ಹಿಂದೆ ನಡೆದ ಶಿರಾ ಉಪಕದನದಲ್ಲೂ ಇದೇ ರೀತಿ ಮೋಡಿ ಮಾಡಿದ್ರು ವಿಜಯೇಂದ್ರ ಒನ್ಸ್ ಅಗೇನ್ ಬಿಜೆಪಿಯ ಅಸ್ತಿತ್ವವೇ ಇಲ್ಲದ ಭದ್ರ ಬುನಾದಿಯೇ ಇಲ್ಲದ ಶಿರಾ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಖಾತೆ ತೆರೆಯುವಂತೆ ಮಾಡಿದ್ರು ದಳಪತಿಗಳ ಭದ್ರಕೋಟೆಯನ್ನ ಛಿದ್ರ ಛಿದ್ರ ಮಾಡಿ 70 ವರ್ಷಗಳ ಬಳಿಕ ಕಮಲ ಶಿರಾ ಶಿಖರವನ್ನ ಏರುವಂತೆ ಮಾಡಿದ್ರು ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರೋ ಮೂಲಕ ಮತ್ತೊಮ್ಮೆ ಗೆಲುವಿನ ಸರಮಾಲೆಗಳ ಸಾರಥಿಯಾದ್ರು ವಿಜಯೇಂದ್ರ ಈಗ ವಿಜಯೇಂದ್ರ ಕಣ್ಣು ಮಸ್ಕಿ ಹಾಗೂ ಬಸವ ಕಲ್ಯಾಣ ಉಪಚುನಾವಣೆ ಮೇಲೆ ಬಿದ್ದಿದೆ ಕಮಲ ಪಾಳ್ಯದ ಐಡೆಂಟಿಟಿಯೇ ಇಲ್ಲದ ಮಸ್ಕಿಯಲ್ಲಿ ಹೇಗಾದರೂ ಮಾಡಿ ಕಮಲ ಕಲಿಯನ್ನ ಗೆಲ್ಲಿಸಿಕೊಂಡು ಬರಲೇಬೇಕೆಂದು ರಣತಂತ್ರ ಹೂಡುತ್ತಿದ್ದಾರೆ ಈ ನಡುವೆ ಕಗ್ಗಂಟಾದ ಸಚಿವ ಸಂಪುಟ ಕಸರತ್ತಿಗೆ ಮುಲಾಮು ಹಚ್ಚೋಕೆ ಮುಂದಾದ್ರು ಅಪ್ಪನ ಭಾರವನ್ನ ಟೆನ್ಷನ್ನ ಕಡಿಮೆ ಮಾಡೋದಕ್ಕೆ ತಮ್ಮದೇ ಆದ ಸ್ಟ್ರಾಟಜಿ ರೂಪಿಸಿದ್ರು ಕ್ಯಾಬಿನೆಟ್ ಅಗ್ನಿ ಪರೀಕ್ಷೆಗೆ ಉತ್ತರ ಹುಡುಕೋದಕ್ಕೆ ಕೊನೆಯ ದಾಳವಾಗಿ ಹೈಕಮಾಂಡ್ ಭೇಟಿಗೂ ಪ್ರಯತ್ನ ನಡೆಸಿದ್ರು ಅನ್ನೋ ಮಾತುಗಳಿವೆ ಸೂಕ್ತರಿಗೆ ಸ್ಥಾನ ಕೊಡಿಸಿ ಅಸಮರ್ಥ ಇರೋರಿಗೆ ಕೋಪ್ ಕೊಡುವಂತೆ ಪ್ಲಾನ್ ಮಾಡಿದ್ರು ಕೇಸರಿ ಪಾಳ್ಯದಲ್ಲಿ ಈಗ ಒಳಗೊಳಗೆ ಸೈಲೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ಇವೆಲ್ಲವನ್ನೂ ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಿರೋ ವಿಜಯೇಂದ್ರ ಸೈಲೆಂಟ್ ಆಗಿ ಸ್ಕೆಚ್ ಹಾಕಿದ್ರು ಸಚಿವ ಸಂಪುಟ ವಿಚಾರವಾಗಿಯೇ ದಿಲ್ಲಿಗೆ 4 ಬಾರಿ ಭೇಟಿ ಕೊಟ್ಟಿದ್ರು ರಾಜಹುಲಿ ಆದರೆ ಪ್ರತಿ ಬಾರಿ ಬರಿಗೈನಲ್ಲಿ ಬಂದಿದ್ದು ಯಾವುದೇ ರೀತಿ ಪ್ರಯೋಜನವಾಗಿಲ್ಲ ಈಗ ಅಪ್ಪನ ಚಿಂತೆಯನ್ನ ಕಡಿಮೆ ಮಾಡೋದಕ್ಕೆ ಅಪ್ಪನ ಬೆಂಗಾವಲಾಗಿ ನಿಂತರು ವಿಜಯೇಂದ್ರ ಇರೋರು ಬರೋರೆಲ್ಲ ನಮಗೊಂದು ಸಚಿವ ಸ್ಥಾನ ಬೇಕು ನಮಗೊಂದು ಸಚಿವ ಸ್ಥಾನ ಬೇಕು ಅಂತ ಮನವಿ ಇಡ್ತಿದ್ದಾರೆ
ಸೈಲೆಂಟ್ ಆಗಿ ಸಭೆಗಳನ್ನು ನಡೆಸುತ್ತಿದ್ದಾರೆ. ಇದು ಬಿಎಸ್ವೈಗೆ ಇನ್ನಿಲ್ಲದಂತೆ ಟೆನ್ಷನ್ ಉಂಟು ಮಾಡಿದೆ. ಹಾಗಾಗಿ ಫೈನಲ್ ಪಟ್ಟಿ ತಯಾರು ಮಾಡೋದಕ್ಕೂ ಬಿಎಸ್ವೈ ಕಣಕ್ಕಿಳಿದಿದ್ರು ಅಂತ ಹೇಳಲಾಗುತ್ತೆ. ಬಿಜೆಪಿಯಲ್ಲಿ ಹೆಚ್ಚಾಗ್ತಿದೆ ನಾಯಕತ್ವ ಬದಲಾವಣೆಯ ಕೂಗು. ಅಪ್ಪನ ಪರ ಬ್ಯಾಟಿಂಗ್ ಮಾಡೋಕೆ ನಿಂತರು ವಿಜಯೇಂದ್ರ. ಬಿಎಸ್ವೈ ಅಧಿಕಾರದ ಚುಕ್ಕಾಣಿ ಹಿಡಿದು ಹಲವು ತಿಂಗಳ ಬಳಿಕ ನಾಯಕತ್ವ ಬದಲಾವಣೆಯ ಕೂಗು ಜೋರಾಗಿ ಕೇಳಿಬಂದಿತ್ತು. ಯಡಿಯೂರಪ್ಪಗೆ ವಯಸ್ಸಾಯಿತು, ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಅಂತ ಹಲವರು ಆಗ್ರಹಿಸಿದ್ರು. ಈಗಲೂ ಕಳೆದ ಕೆಲ ದಿನಗಳಿಂದ ಪರ್ಯಾಯ ನಾಯಕತ್ವ ಮಾತು ಭಾರಿ ಸದ್ದು ಮಾಡುತ್ತಿದೆ. ಎಷ್ಟು ದಿನ ಒಳಗೊಳಗೆ ಈ ಬಗ್ಗೆ ಹೇಳ್ತಿದ್ದ ನಾಯಕರು ಈಗ ಬಹಿರಂಗವಾಗಿಯೇ ಹೇಳ್ತಿದ್ದಾರೆ. ಅದರಲ್ಲೂ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತೂ ಬಿಎಸ್ವೈ ವಯಸ್ಸಾಯ್ತು, ಅವರು ಸಿಎಂ ಸ್ಥಾನದಿಂದ ಕೆಳಗಿಳಿತಾರೆ, ಉತ್ತರ ಕರ್ನಾಟಕದವರು ಸಿಎಂ ಆಗ್ತಾರೆ ಅಂತ ಬಾಂಬ್ ಸಿಡಿಸಿದ್ರು. ಇದು ಕೇವಲ ಕೇಸರಿ ಪಾಳ್ಯ ಮಾತ್ರ ಅಲ್ಲ, ರಾಜ್ಯ ರಾಜಕೀಯದಲ್ಲೂ ದೊಡ್ಡ ಸಂಚಲನ ಸೃಷ್ಟಿ ಮಾಡಿತು. ಯಾಕಂದ್ರೆ ಸಾಕು, ಮ್ಯಾಗಿನವ್ರಿಗೆ ಸಾಕು, ಸಾಕಾಗಿತ್ತು ಅದು. ಮುಂದಿಂದ ಏನಾದ ಉತ್ತರಾಧಿಕಾರಿ ಉತ್ತರ ಕರ್ನಾಟಕದವ್ರನ್ನ ಮಾಡೋಣ. ನಮ್ಮ ಪ್ರಧಾನಮಂತ್ರಿಗಳ ಮನಸ್ಸಾಗ ಬಂದ್ಬಿಟ್ಟ. ರಾರಾ ಕ್ಷೇತ್ರ ಹಾಗೂ ಶಿರಾ ಕ್ಷೇತ್ರವನ್ನ ಗೆದ್ದು ಬಿಎಸ್ವೈ ಎಲ್ಲರ ಬಾಯಿ ಮುಚ್ಚಿದ್ರು. ತಾನು ಸಮರ್ಥ ನಾಯಕ ಅನ್ನೋದನ್ನ ತೋರಿಸಿದ್ರು. ಆದರೆ ಕೆಲ ನಾಯಕರು ಬಿಎಸ್ವೈಗೆ ಹಳ್ಳ ತೋಡೋದಕ್ಕೆ ಒಳಗೊಳಗೆ ಸ್ಕೆಚ್ ಹಾಕ್ತಿದ್ದಾರೆ ಅನ್ನೋ ಮಾತುಗಳಿವೆ. ಈಗಾಗಲೇ ಪರ್ಯಾಯ ನಾಯಕತ್ವದ ತಿಕ್ಕಾಟ ಹೈಕಮಾಂಡ್ ಅಂಗಳಕ್ಕೂ ಕೂಡ ಹೋಗಿದೆ. ಹೈಕಮಾಂಡ್ ಕೂಡ ನಾಯಕತ್ವದ ಬದಲಾವಣೆಗೆ ಚಿಂತನೆ ನಡೆಸಿತ್ತು. ಅದಕ್ಕಾಗಿ ತಂದೆಯ ನಾಯಕತ್ವವನ್ನು ಉಳಿಸಿಕೊಳ್ಳಲು ಹಾಗೂ ಸಚಿವ ಸಂಪುಟ ಎರಡೂ ವಿಚಾರವಾಗಿಯೂ ವಿಜಯೇಂದ್ರ ಅಖಾಡಕ್ಕೆ ಇಳಿದಿದ್ರು ಅನ್ನೋ ಮಾತಿದೆ. ಈ ನಡುವೆ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಬಗ್ಗೆ ಹೈಕಮಾಂಡ್ ಮತ್ತೊಂದು ಬಾಂಬ್ ಸಿಡಿಸಿದೆ. ಇದರಿಂದ ಕಮಲ ಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಬಿಎಸ್ವೈಗಂತೂ ಮತ್ತಷ್ಟು ಟೆನ್ಷನ್ ಕ್ರಿಯೇಟ್ ಆಗಿದೆ. ಸಚಿವಾಕಾಂಕ್ಷಿಗಳ ಫೈನಲ್ ಪಟ್ಟಿ ತಲುಪಿದೆ. ಈಗ ಕೇಸರಿ ಕಲಿಗಳ ಎದೆಯಲ್ಲಿ ಢವ ಢವ ಶುರುವಾಗಿದೆ. ಈ ನಡುವೆ ಸಂಕ್ರಾಂತಿ ಬಾಂಬ್ ಬಿಜೆಪಿ ಪಾಳೆಯವನ್ನೇ ಗಡ್ಡ ಗಡ್ಡ ಅಂತ ನಡುಗಿಸಿದೆ. ಏನಿದು ಸಂಕ್ರಾಂತಿ ಬಾಂಬ್? ಇದರಿಂದ ಬಿಎಸ್ವೈ ಅಷ್ಟೊಂದು ಟೆನ್ಷನ್ ಆಗಿರೋದು ಯಾಕೆ? ಈ ಬಗ್ಗೆ ಹೇಳ್ತೀವಿ ನೋಡಿ. ಭಿನ್ನಮತ ಶಮನಕ್ಕೆ ಔಷಧಿ ಕೊಡ್ತಾರಾ ವಿಜಯೇಂದ್ರ? ಸಚಿವ ಸಂಪುಟಕ್ಕೆ ಆಪರೇಷನ್ ಮಾಡ್ತಾ ಇರೋದು ಬಿಜೆಪಿ ಪಾಳ್ಯದಲ್ಲಿ ಒಂದ್ ರೀತಿ ಕಗ್ಗಂಟೆ ಆಗ್ಬಿಟ್ಟಿದೆ. ರಾಜಹುಲಿ ತಮ್ಮದೇ ರಣತಂತ್ರದ ಮೂಲಕ ಎಲ್ಲವನ್ನ ನಿಭಾಯಿಸೋಕೆ ಪ್ರಯತ್ನ ಮಾಡಿದ್ರು. ಈ ನಡುವೆಯೂ ಪಕ್ಷದಲ್ಲಿ ಭಿನ್ನ ಮತದ ಜ್ವಾಲೆ ಭುಗಿಲೆದ್ದಿತ್ತು. ಇವೆಲ್ಲವನ್ನ ಶಮನ ಮಾಡೋದಕ್ಕಾಗಿ ಅಖಾಡಕ್ಕೆ ಇಳಿದಿದ್ರು ಬಿಎಸ್ವೈ ಸಾರಥಿ ವಿಜಯೇಂದ್ರ. ಈಗಾಗಲೇ ಕಮಲಪಾಳ್ಯದಲ್ಲಿ ಬಿಎಸ್ವೈ ಟೀಮ್, ಸಂತೋಷ್ ಟೀಮ್, ಸಾಹುಕಾರ್ ಟೀಮ್ ಎಂದು ಗುರುತಿಸಿಕೊಂಡಿದೆ. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ನಾಯಕರ ಮೂಲಕ ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡಿದ್ರು, ಲೀಡರ್ಸ್ ಮನೆಯ ಕದ ತಟ್ಟಿದ್ರು. ಕಳೆದ ಕೆಲ ದಿನಗಳಿಂದ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಕೂಡ ಸಿಎಂ ಮನೆಗೆ, ಕಟೀಲ್ ಮನೆಗೆ ಹೋಗಿ ತಮ್ಮ ಅಪ್ಲಿಕೇಶನ್ ಹಾಕಿ ಬಂದಿದ್ರು. ನಾನು 2-3 ಬಾರಿ ಶಾಸಕನಾಗಿದ್ದೇನೆ, ನನಗೂ ಸಚಿವ ಸ್ಥಾನ ಬೇಕು ಅಂತ ಹೇಳಿದ್ರು. ಇವರ ಜೊತೆಗೆ ಇನ್ನೂ ಹಲವು ಶಾಸಕರು ನಾಯಕರು ಏನೇ ತೀರ್ಮಾನ ಕೈಗೊಂಡ್ರು ಬದ್ಧ ಬದ್ಧ ಅಂತ ಹೇಳ್ತಾನೆ ಸಚಿವ ಸ್ಥಾನಕ್ಕೆ ಲಾಬಿ ನಡೆಸಿದ್ರು. ಹೀಗಾಗಿ ಪಕ್ಷದಲ್ಲಿ ಒಳಗೊಳಗೆ ಭಿನ್ನ ಮತದ ಜ್ವಾಲೆ ಭುಗಿಲೆದ್ದಿದೆ. ಇದನ್ನ ಶಮನ ಮಾಡೋ ಹೊಣೆಯನ್ನ ಕೂಡ ವಿಜಯೇಂದ್ರ ತಮ್ಮ ಹೆಗಲಿಗೆ ಏರಿಸಿಕೊಂಡಿದ್ದಾರೆ. ಫೈನಲ್ ಪಟ್ಟಿಯೇನೋ ಹೈಕಮಾಂಡ್ ಕೈ ತಲುಪಿ ಆಯಿತು. ಈ ನಡುವೆ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಯಾವಾಗ ಅನ್ನೋ ಯಕ್ಷ ಪ್ರಶ್ನೆ ಕಾಡ್ತಿದೆ. ಇದಕ್ಕೆ ಸಂಬಂಧಿಸಿದಂತೆ ಬಾಂಬ್ ಸಿಡಿದಿದ್ದು ಬಿಜೆಪಿ ಪಾಳೆಯದಲ್ಲಿ ಮತ್ತಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಸಚಿವ ಸಂಪುಟ ವಿಸ್ತರಣೆ ವಿಳಂಬವಾಗುವ ಸಾಧ್ಯತೆ ಇದೆ. ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ಬೇಡ, ಅಧಿವೇಶನದ ನಂತರ ನೋಡೋಣ ಅಂತ ಹೈಕಮಾಂಡ್ ಸಿಎಂ ಬಿಎಸ್ವೈಗೆ ಸಂದೇಶ ರವಾನಿಸಿದೆ. ಇದರಿಂದ ಒಂದಂತೂ ಸ್ಪಷ್ಟ ಆಗುತ್ತೆ, ಸದ್ಯಕ್ಕಂತೂ ಸಚಿವ ಸಂಪುಟ ವಿಸ್ತರಣೆ ಇಲ್ಲ ಅನ್ನೋದು. ಹಾಗಾದ್ರೆ ಸಂಕ್ರಾಂತಿ ಸೀಕ್ರೆಟ್ ಬಾಂಬ್ಗೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ಏನಿದು ಸಂಕ್ರಾಂತಿ ಬಾಂಬ್ ಸೀಕ್ರೆಟ್, ಅದರ ಬಗ್ಗೆನು ಹೇಳ್ತೀವಿ ನೋಡಿ. ಏನಿದು ಸಂಕ್ರಾಂತಿ ಸೀಕ್ರೆಟ್? ಕ್ಯಾಬಿನೆಟ್ ಆಪರೇಷನ್ಗೆ ಸಂಕ್ರಾಂತಿಗೆ ಕೂಡಿ ಬರುತ್ತಾ ಮುಹೂರ್ತ.
ಕ್ಯಾಬಿನೆಟ್ನಲ್ಲಿ ಯಾರನ್ನ ಸೇರಿಸ್ಕೊಳ್ಬೇಕು ಯಾರನ್ನ ಕೈಬಿಡಬೇಕು ಅನ್ನೋದು ಬಿಎಸ್ವೈಗೆ ನಿಜವಾಗ್ಲೂ ದೊಡ್ಡ ಅಗ್ನಿ ಪರೀಕ್ಷೆಯ ರೀತಿಯಾಯಿತು. ಕೆಲವರಿಗೆ ಮಣೆ ಹಾಕಿದ್ರೆ ಅವರ ವಿರುದ್ಧ ಇನ್ನಷ್ಟು ಜನ ಸಿಡಿದೇಳ್ತಾರೆ. ಒಂದು ಟೀಮ್ಗೆ ಜೈ ಅಂದ್ರೆ ಮತ್ತೊಂದು ಟೀಮ್ ಬುಸ್ಬಿಡುತ್ತೆ. ಇವರೆಲ್ಲರನ್ನು ಒಂದು ತಕ್ಕಡಿಯಲ್ಲಿ ತೂಗಿಸ್ಕೊಂಡು ಹೋಗೋದು ಅಂದ್ರೆ ಬಿಎಸ್ವೈಗೆ ದೊಡ್ಡ ಸವಾಲಿನ ಕೆಲಸವಾಗಿತ್ತು. ಹಂಗೂ ಹಿಂಗೂ ಎಲ್ಲಾ ಲೆಕ್ಕಾಚಾರ ಹಾಕಿ ಯಡಿಯೂರಪ್ಪ ಫೈನಲ್ ಪಟ್ಟಿ ಸಿದ್ಧಪಡಿಸಿಯೂ ಆಯ್ತು. ಅದನ್ನ ಹೈಕಮಾಂಡ್ ಕೈಗೆ ಇಟ್ಟಿದ್ದು ಆಯ್ತು. ಈಗ ಈ ಸವಾಲಿನ ಅಗ್ನಿ ಪರೀಕ್ಷೆಯ ನಡುವೆಯೇ ಮತ್ತೊಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಅದುವೇ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಗೆ ಸಂಕ್ರಾಂತಿಗೆ ಮುಹೂರ್ತ ಕೂಡಿ ಬರುತ್ತೆ ಅಂತ. ಸಂಪುಟ ಸರ್ಜರಿಗೆ ದಸರಾಕ್ಕೆ ಮುಹೂರ್ತ ಕೂಡಿ ಬರುತ್ತೆ, ದೀಪಾವಳಿಗೆ ಟೈಮ್ ಕೂಡಿ ಬರುತ್ತೆ ಅಂತ ಲೆಕ್ಕಾಚಾರಗಳು ನಡೀತಿದ್ವು. ಆದ್ರೆ ಹಬ್ಬ ಮುಗಿದ್ರೂ ಸಂಪುಟ ಆಪರೇಷನ್ಗೆ ಮಾತ್ರ ಮುಹೂರ್ತ ಕೂಡಿ ಬಂದಿಲ್ಲ. ಬಿಹಾರ ಚುನಾವಣೆ ಮುಗಿದ ಮೇಲೆ ಅಂದ್ರೂ ಆಗ್ಲೂ ಆಗ್ಲಿಲ್ಲ, ಫಲಿತಾಂಶ ಬಂದ ಮೇಲೆ ಅಂದ್ರೂ ಆಗ್ಲೂ ಟೈಮ್ ಬರಲಿಲ್ಲ. ಈಗ ಬಿಹಾರದಲ್ಲಿ ಸರ್ಕಾರ ಕೂಡ ರಚನೆ ಆಯ್ತು, ಆದ್ರೆ ರಾಜ್ಯದ ಸಂಪುಟ ವಿಸ್ತರಣೆಗೆ ಯಾವಾಗ ಮುಹೂರ್ತ ಅನ್ನೋದು ಗೊತ್ತಾಗ್ತಾ ಇಲ್ಲ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ರಾಜ್ಯಕ್ಕೆ ಭೇಟಿ ಕೊಟ್ಟ ನಂತರವೇ ಸಂಪುಟ ಸರ್ಜರಿಗೆ ಗ್ರೀನ್ ಸಿಗ್ನಲ್ ಸಿಗಲಿದೆ ಅನ್ನೋ ಮಾತಿದೆ. ಹಾಗೆ ಮತ್ತೊಂದು ಕಡೆ ಸಂಕ್ರಾಂತಿಗೆ ಬಹುಶಃ ವಿಸ್ತರಣೆ ಅಥವಾ ಪುನರ್ರಚನೆ ಆಗಬಹುದು ಅನ್ನೋ ಮಾತುಗಳು ಜೋರಾಗಿ ಕೇಳಿ ಬರ್ತಿವೆ. ಈಗಾಗಲೇ ನಾಯಕತ್ವದ ಬದಲಾವಣೆ ಕೂಗು ಕೇಳಿ ಬರ್ತಾ ಇದೆ. ಈ ನಡುವೆ ಸಂಪುಟ ಆಪರೇಷನ್ಗೂ ಮುಹೂರ್ತ ಫಿಕ್ಸ್ ಆಗಿಲ್ಲ. ಇದು ಬಿಎಸ್ವೈಗೆ ಮತ್ತಷ್ಟು ಟೆನ್ಷನ್ ಉಂಟು ಮಾಡಿದೆ. ಈ ನಡುವೆ ಆ ಇಬ್ಬರು ನಾಯಕರ ಭೇಟಿ ಕೂಡ ರಾಜಾಹುಲಿಯ ನಿದ್ದೆಗೆಡಿಸಿದೆ. ಇದರಿಂದ ತಮ್ಮ ಕುರ್ಚಿಗೇನಾದರೂ ಕಂಟಕ ಬರುತ್ತಾ ಅನ್ನೋ ಯಕ್ಷ ಪ್ರಶ್ನೆ ಅವರನ್ನ ಕಾಡ್ತಾ ಇದೆ. ಆ ಇಬ್ಬರು ನಾಯಕರು ಮಾತುಕತೆ ನಡೆಸಿದ್ದಾರೆ. ಹಾಗಾದ್ರೆ ನಿಜವಾಗಲೂ ಬಿಎಸ್ವೈ ಅಧಿಕಾರ ಹೋಗುತ್ತಾ? ರಾಜಹುಲಿಗೆ ಟೆನ್ಷನ್ ಕೊಟ್ಟ ಆ ಇಬ್ಬರು ನಾಯಕರು ಯಾರು? ಈ ಬಗ್ಗೆ ಹೇಳ್ತೀವಿ ನೋಡಿ. ಸಂಪುಟ ಕಗ್ಗಂಟು ಒಂದ್ ಕಡೆ ಆದ್ರೆ ಬಿಎಸ್ವೈಗೆ ಮತ್ತೊಂದು ನುಂಗಲಾರದ ತುಪ್ಪವಾಗಿರೋದು ನಾಯಕತ್ವ ಬದಲಾವಣೆ. ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ ಕೇಸರಿ ಕಲಿ ಬಿಎಸ್ವೈಗೆ ಈಗ ಕುರ್ಚಿ ಕಂಟಕ ಎದುರಾಗಿದೆ. ಹಾಗಾಗಿ ಬಿಎಸ್ವೈ 4 ಬಾರಿ ದಿಲ್ಲಿಗೆ ಹೋಗಿದ್ರು, ಬರಿಗೈನಲ್ಲೇ ವಾಪಸ್ ಬಂದಿದ್ದಾರೆ. ಯಡಿಯೂರಪ್ಪನವರನ್ನು ಅಧಿಕಾರದಿಂದ ಕೆಳಗಿಳಿಸೋ ಸವಾಲಾಗಿಯೇ ಹೈಕಮಾಂಡ್ ಅವರನ್ನ ಈ ರೀತಿ ಬರಿಗೈನಲ್ಲಿ ವಾಪಸ್ ಕಳಿಸಿದೆ ಅನ್ನೋ ಮಾತುಗಳಿವೆ. ಈಗ ಅದರ ಜೊತೆಗೆ ರಮೇಶ್ ಜಾರಕಿಹೊಳಿ ಹಾಗೂ ಬಿಎಲ್ ಸಂತೋಷ್ ಇಬ್ರು ದಿಲ್ಲಿಯಲ್ಲಿ ಭೇಟಿಯಾಗಿರೋದು ಈ ಮಾತಿಗೆ ಇನ್ನಷ್ಟು ಪುಷ್ಟಿ ಕೊಟ್ಟಿದೆ. ಬಿಎಸ್ವೈ ಬದಲಾಗ್ತಾರೆ ಅನ್ನೋ ಕಾರಣಕ್ಕೆ ಮಂತ್ರಿ ಆಕಾಂಕ್ಷಿಗಳೆಲ್ಲ ಸಂಘದ ಮೊರೆ ಹೋಗ್ತಿದ್ದಾರೆ ಅನ್ನೋ ಮಾತಿದೆ. ಇನ್ನೊಂದು ಕಡೆ ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿ ಆಗಾಗ ಭೇಟಿ ಮಾಡ್ತಾ ಇರೋದು ಕೂಡ ಹಲವು ಗುಮಾನಿಗಳನ್ನ ಹುಟ್ಟು ಹಾಕಿದೆ. ಬದ್ಧ ವೈರಿಗಳಂತಿದ್ದ ಇಬ್ಬರು ನಾಯಕರು ಈಗ ಬಾಯ್ ಬಾಯ್ ಅಂತಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದರೂ ಬಿಎಸ್ವೈ ಅಧಿಕಾರಕ್ಕೆ ಆಪತ್ತು ಬಂದ್ರೆ ಕುಮಾರಸ್ವಾಮಿ ಅವರ ಸಪೋರ್ಟ್ ತೆಗೆದುಕೊಳ್ಳೋದಕ್ಕೆ ಈ ರೀತಿ ಇಬ್ಬರು ಭೇಟಿ ಆಗ್ತಿದ್ದಾರಾ ಅನ್ನೋ ಪ್ರಶ್ನೆಗಳು ಹುಟ್ಟಿವೆ. ಒಂದ್ ಕಡೆ ಶತಾಯ ಗತಾಯ ಹೇಗಾದ್ರೂ ಮಾಡಿ ಯಡಿಯೂರಪ್ಪನವರನ್ನ ಅಧಿಕಾರದಿಂದ ಕೆಳಗಿಳಿಸಲೇಬೇಕು ಅಂತ ಒಂದು ಟೀಮ್ ಪ್ರಯತ್ನ ಮಾಡ್ತಾನೆ ಇದೆ. ಹೀಗಾಗಿ ಅಪ್ಪನ ಬೆನ್ನಿಗೆ ವಿಜಯೇಂದ್ರ ನಿಂತಿದ್ದಾರೆ. ಅಪ್ಪನ ಕುರ್ಚಿಯನ್ನ ಉಳಿಸೋದು ಒಂದ್ ಕಡೆ, ಆದ್ರೆ ಮತ್ತೊಂದು ಕಡೆ ಭಿನ್ನ ಮತವನ್ನ ಶಮನ ಮಾಡೋದು, ಇನ್ನೊಂದು ಕಡೆ ಮುಂದಿನ ಬೈ ಎಲೆಕ್ಷನ್ಗಳ ಮೇಲೆ ಗಮನ ಹರಿಸೋದು ವಿಜಯೇಂದ್ರ ಅವರ ಮೂರು ಮರ್ಮವಾಗಿದೆ. ಇನ್ನು ಕ್ಯಾಬಿನೆಟ್ ಆಪರೇಷನ್ ವಿಚಾರಕ್ಕೆ ಬರೋದಾದ್ರೆ ಯಾರು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರೋ ಲಾಬಿ ಮಾಡಿದ್ರೋ ಬಿಜೆಪಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಅವರು ಯಾವ ಪಟ್ಟಿ ಫೈನಲ್ ಮಾಡ್ತಾರೋ ಅದೇ ಫೈನಲ್ ಅನ್ನೋ ಮಾತುಗಳು ಬಿಜೆಪಿ ಪಾಳ್ಯದಲ್ಲಿ ಜೋರಾಗಿ ಕೇಳಿ ಬರ್ತಿದೆ. ಶ್ರೀರಕ್ಷೆಗೆ ವಿಜಯೇಂದ್ರ ನಿಂತಿದ್ದಾರೆ. ರಾಜ ಹುಲಿಯನ್ನ ಸಂಕಷ್ಟದಿಂದ ಪಾರು ಮಾಡಲು ಹೆಗಲಿಗೆ ಹೆಗಲು ಕೊಟ್ಟಿದ್ದಾರೆ ಮಹಾರಥಿ ಅಂತ ಹೇಳ್ತಾ ಈ ಹೊತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.